ನಮಸ್ಕಾರ ವೀಕ್ಷಕರೇ, ಐಪಿಎಲ್ ಅಲ್ಲಿ ಯಾವ ಪಂದ್ಯದ ಸ್ಥಿತಿ ಯಾವಾಗ ಬದಲಾಗುತ್ತೆ, ಯಾರು ಗೆಲ್ತಾರೆ ಅಂತ ಹೇಳಲು ಅಸಾಧ್ಯ. ಹೌದು, ಇದಕ್ಕೆ ಉದಾಹರಣೆ ಎಂಬಂತೆ ಕಳೆದ ಪಂದ್ಯ ಸಾಕ್ಷಿಯಾಗಿದೆ. ಕಳೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ 5 ರನ್ಗಳ ರೋಚಕ ಗೆಲುವು ದಾಖಲಿಸಿದೆ. ಪ್ರಸ್ತುತ ಐಪಿಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿರುವ ಮುಂಬೈ ಇಂಡಿಯನ್ಸ್ ಪಾಯಿಂಟ್ಸ್ ಟೇಬಲ್ನ ಮೊದಲನೇ ಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸುವ ಮೂಲಕ ಈ ಬಾರಿಯ ಐಪಿಎಲ್ ಅಲ್ಲಿ 2ನೇ ಜಯ ದಾಖಲಿಸಿದೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭವನ್ನು ಪಡೆದುಕೊಂಡರು, ನಂತರ ವಿಕೆಟ್ ಬಿಟ್ಟುಕೊಡುತ್ತೆ. ಕೊನೆಗೆ ಟೀಮ್ ಡೇವಿಡ್ ರವರ ಅಬ್ಬರದ ಬ್ಯಾಟಿಂಗ್ ನಿಂದ 127 ರನ್ಗಳನ್ನು ಕಲೆ ಹಾಕುತ್ತೆ. ಈ ಗುರಿಯನ್ನ ಬೆನ್ನಟ್ಟಲು ಕಣಕ್ಕಿಳಿದ ಗುಜರಾತ್ ಟೈಟನ್ಸ್ ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿದ್ದರು. ಕೊನೆಯ ಓವರ್ನಲ್ಲಿ ಡೇನಿಯಲ್ ಸ್ಯಾಮ್ಸ್ ಅವರ ಬಿಗಿದಾಳಿಯಿಂದಾಗಿ 9 ರನ್ಗಳನ್ನು ಗಳಿಸಲಾಗದೆ 5 ರನ್ಗಳ ಸೋಲು ಅನುಭವಿಸುತ್ತೆ. ಪಂದ್ಯದ ಸೋಲಿನ ಬಳಿಕ ಮಾತನಾಡಿದ ಗುಜರಾತ್ ಟೈಟನ್ಸ್ ತಂಡದ ನಾಯಕ, ಈ ಬಾರಿ ಹಲವು ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ದ ಮ್ಯಾಚ್ ವಿನ್ನರ್ಸ್ಗಳ ಮೇಲೆ ಕಿಡಿಕಾರಿದ್ದಾರೆ. ಹೌದು, ಸೋಲುವಂತಿದ್ದ ಕಳೆದ ಕೆಲ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ದ ರಾಹುಲ್ ತೆವೇಟಿಯಾ, ರಶೀದ್ ಖಾನ್, ಡೇವಿಡ್ ಮಿಲ್ಲರ್ ಮೇಲೆ ಹಾರ್ದಿಕ್ ಪಾಂಡ್ಯ ಕೆಂಡಾ ಮಂಡಲರಾಗಿದ್ದಾರೆ. ಬೇರೆ ಯಾವ ದಿನವಾಗಿದ್ದರೂ ನಾವು ಕೊನೆಯ 6 ಎಸೆತಗಳಲ್ಲಿ 9 ರನ್ಗಳನ್ನು ಸುಲಭವಾಗಿ ಗಳಿಸುತ್ತಿದ್ದೆವು. ಆದರೆ 2 ಅನಗತ್ಯ ರನ್ಔಟ್ಗಳು ಪಂದ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿತು. ಬ್ಯಾಟ್ಸ್ಮನ್ಗಳೇ ನಮಗೆ ಹಿನ್ನಡೆ ತಂದಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಸತತ ವಿಕೆಟ್ ಕಳೆದುಕೊಳ್ಳಬಾರದು. ಈ ಹಿಂದೆ ಇನ್ನಷ್ಟು ಕಠಿಣ ಪಂದ್ಯಗಳಲ್ಲಿ ಚೇಸ್ ಮಾಡಿ ಗೆದ್ದಿದ್ದೇವೆ, ಆದರೆ ಈ ಪಂದ್ಯದಲ್ಲಿ ಸುಲಭವಾಗಿ ಗೆಲ್ಲಬಹುದಿತ್ತು. ಸೋಲಿಗೆ ನಮ್ಮ ಬ್ಯಾಟ್ಸ್ಮನ್ಗಳೇ ಹೊಣೆ. ಬ್ಯಾಕೆಂಡ್ನಲ್ಲಿ ನಾವು ಮಾಡಿದ ತಪ್ಪಿನಿಂದ ಸೋಲು ಅನುಭವಿಸಬೇಕಾಯಿತು. ನಮ್ಮ ಇನ್ನಿಂಗ್ಸ್ನ 19ನೇ ಓವರ್ನ 2 ಎಸೆತಗಳು ಮುಕ್ತಾಯವಾಗುವವರೆಗೂ ನಾವು ಅತ್ಯುತ್ತಮ ಕ್ರಿಕೆಟ್ ಆಡಿದ್ದೆವು, ಆದರೆ 1 ಅಥವಾ 2 ಹೊಡೆತಗಳಿಂದ ನಮಗೆ ಹಿನ್ನಡೆಯಾಯಿತು. ಕೊನೆಯ ಓವರ್ನವರೆಗೆ ನಾವು ಪಂದ್ಯವನ್ನು ತರಬಾರದಿತ್ತು ಎಂದು ಹಾರ್ದಿಕ್ ಮ್ಯಾಚ್ ವಿನ್ನರ್ಸ್ಗಳ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ಕಳೆದ ಪಂದ್ಯದ ಗುಜರಾತ್ ಸೋಲಿನ ಬಳಿಕ ಮಾಜಿ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಹಾರ್ದಿಕ್ ಪಾಂಡ್ಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು 100 ಮೀಟರ್ ಓಟವಲ್ಲ, ಮ್ಯಾರಥಾನ್. ಪಂದ್ಯದ ಸೋಲಿಗೆ ಹಾರ್ದಿಕ್ ರವರ ಕೆಲವು ಡಿಸಿಷನ್ಗಳೇ ಕಾರಣ ಎಂದಿದ್ದಾರೆ. ಆರಂಭದ ಎಲ್ಲಾ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ದ ಗುಜರಾತ್ ಟೈಟನ್ಸ್ ಇದೀಗ ಸೋಲು ಅನುಭವಿಸುತ್ತಿದೆ. ಈ ಕಾರಣಕ್ಕೆ ಪೀಟರ್ಸನ್ ಈ ರೀತಿ ಹೇಳಿದ್ದಾರೆ, ಇಲ್ಲಿ ಕೊನೆಯ ಪಂದ್ಯಗಳು ಕೂಡ ಆರಂಭದ ಪಂದ್ಯಗಳಂತೆ ಮುಖ್ಯವಾಗಿರುತ್ತವೆ, ಹೀಗಾಗಿ ಈ ಪಂದ್ಯಗಳನ್ನ ಕಡೆಗಣಿಸುವಂತಿಲ್ಲ ಎಂದಿದ್ದಾರೆ. ಇನ್ನು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಸಂದರ್ಭದಲ್ಲಿ ಹಾರ್ದಿಕ್ ತೆಗೆದುಕೊಂಡ ನಿರ್ಧಾರ ಆ ಪಂದ್ಯದ ಸೋಲಿಗೆ ಕಾರಣವಾಗಿದೆ ಎಂದು ಕಿವಿ ಹಾರ್ದಿಕ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ರವರ ಈ ವರ್ತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.